ದಾವಣಗೆರೆಯ ಒಂದು ಪರಿಸ್ಥಿತಿ ಆದ್ರೆ ಇನ್ನು ಕಲಬುರಗಿಯಲ್ಲಿ ಪೆಟ್ರೋಲ್ ಡೀಸೆಲ್ ಮಾರಾಟದಲ್ಲಿ ಗೊಂದಲ ಉಂಟಾಗಿದೆಯಂತೆ. ಕಲಬುರಗಿಯಲ್ಲಿಯೂ ಕೂಡ ಪೆಟ್ರೋಲ್ ಡೀಸೆಲ್ ಮಾರಾಟದಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿದೆ. ಇನ್ನು ಪೆಟ್ರೋಲ್ ಮಾರಾಟ, ಅದು ಪೆಟ್ರೋಲ್ ಬಂಕ್ ಬಂದ್ ಅಂತ ನಿನ್ನೆ ರಾತ್ರಿನೇ ಡಿಸಿ ಶರತ್ ಅವರು ಆದೇಶವನ್ನ ಹೊರಡಿಸಿದ್ರು. ಇದರಿಂದ ಜನ ಮುಗಿಬಿದ್ದು ರಾತ್ರೋರಾತ್ರಿಯೇ ಬಂಕ್ ಮುಂದೆ ಬರ್ತಾರೆ, ಬಂಕ್ ಬಂದ್ ಮಾಡಿಸಿದ್ರು. ನಂತರ ಡಿಸಿ ಆದೇಶದಲ್ಲಿ ಬದಲಾವಣೆಯನ್ನ ಮಾಡಿ ಬಂಕ್ ಬಂದ್ ಇರೋದಿಲ್ಲ, ಸೇವೆಯಲ್ಲಿದ್ದವರಿಗೆ ಮೊದಲ ಆದ್ಯತೆ ಅನ್ನುವಂತಹ ಹೇಳಿಕೆಯನ್ನ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಡ್ತಾರೆ. ಇದರಿಂದಾಗಿ ಜಿಲ್ಲೆಯಲ್ಲಿ ಇಂದು ಗೊಂದಲ ಮುಂದುವರೆದಿದೆ. ಹಾಗಾದ್ರೆ ಯಾವ ರೀತಿಯ ಗೊಂದಲ ಅಲ್ಲಿ ಉಂಟಾಗಿದೆ ಅನ್ನೋದನ್ನ ನಮ್ಮ ಕಲಬುರಗಿ ಪ್ರತಿನಿಧಿ ತಿಳಿಸ್ಕೊಡ್ತಾರೆ ವಾಕ್ ಥ್ರೂ ಮೂಲಕ. ಕಲಬುರಗಿಯಲ್ಲಿ ಪೆಟ್ರೋಲ್ ಬಂಕ್ಗಳ ಆರಂಭದ ವಿಚಾರದಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಹಲವು ಪೆಟ್ರೋಲ್ ಬಂಕ್ಗಳು ಕಲಬುರಗಿಯಲ್ಲಿ ಸಂಪೂರ್ಣ ಲಾಕ್ಡೌನ್ ಆಗಿವೆ. ಆದರೆ ಕೆಲವು ಪೆಟ್ರೋಲ್ ಬಂಕ್ಗಳು ಮಾತ್ರ ಎಂದಿನಂತೆ ಸೇವೆಯನ್ನು ಕೊಡ್ತಾ ಇದ್ದಾವೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಜಿಲ್ಲಾಡಳಿತದ ಒಂದು ಗೊಂದಲದ ನಡೆಯ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಂಕ್ ಮಾಲೀಕರು ಮತ್ತು ಜನಸಾಮಾನ್ಯರು ಒಂದು ರೀತಿ ಗೊಂದಲಕ್ಕೊಳಗಾಗ್ತಾ ಇದ್ದಾರೆ. ನಾವು ನಿಂತಿರುವುದೀಗ ಕಲಬುರಗಿಯ ಜೇವರ್ಗಿ ರಸ್ತೆಗೆ ತೆರಳುವಂತಹ ಅಂಡರ್ ಬ್ರಿಡ್ಜ್ ಪಕ್ಕದಲ್ಲಿರುವಂತಹ ಪೆಟ್ರೋಲ್ ಬಂಕ್ನಲ್ಲಿ ಇದು ಫ್ಯೂಯಲ್ ಪಾಯಿಂಟ್ ಅನ್ನುವಂಥದ್ದು. ಕಲಬುರಗಿಯ ಜೇವರ್ಗಿ ರಸ್ತೆಯಲ್ಲಿರುವಂತಹ ಪೆಟ್ರೋಲ್ ಬಂಕು, ಈ ಪೆಟ್ರೋಲ್ ಬಂಕ್ನಲ್ಲಿ ವ್ಯಾಪಕವಾದಂತಹ ಜನಸಂದಣಿಯನ್ನು ಕಾಡ್ತಾ ಇದೆ. ಒಬ್ಬಿಬ್ಬರಲ್ಲ, ನೂರಾರು ಸಂಖ್ಯೆಯಲ್ಲಿ ಬೈಕ್ ಸವಾರರು ಇಲ್ಲಿ ಪೆಟ್ರೋಲ್ ತುಂಬಿಸಿಕೊಳ್ಳುವುದಕ್ಕಾಗಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಒಂದು ಕಡೆ ಜಿಲ್ಲಾಡಳಿತದವರು ಪೆಟ್ರೋಲ್ ಬಂಕ್ ಸಾರ್ವಜನಿಕರಿಗೆ ನಿಷಿದ್ಧ ಅನ್ನುವಂತಹ ಆದೇಶವನ್ನು ಹೊರಡಿಸಿದ್ರು. ಅದರ ಪರಿಣಾಮ ನಿನ್ನೆ ರಾತ್ರಿಯಿಂದಲೇ ಜನ ದಟ್ಟಣೆ ಆರಂಭವಾಗಿತ್ತು. ಅದಾದ ನಂತರ ಜಿಲ್ಲಾಧಿಕಾರಿಗಳು ಒಂದು ಸ್ಪಷ್ಟೀಕರಣ ನೀಡಿ ಪೆಟ್ರೋಲ್ ಬಂಕ್ಗಳು ಶುರು ಇರ್ತದೆ, ಆದರೆ ಎಸೆನ್ಸಿಯಲ್ ಇರುವಂಥವರಿಗೆ ಮೊದಲ ಆದ್ಯತೆಯಾಗಿ ನೀಡಬೇಕು ಅನ್ನುವಂತಹ ಮತ್ತೊಂದು ಆದೇಶವನ್ನು ನೀಡಿದ್ರು. ಹಾಗಾಗಿ ಪೆಟ್ರೋಲ್ ಬಂಕ್ ಮಾಲೀಕರು ಮತ್ತು ಜನರು ಕೂಡ ತೀವ್ರ ಗೊಂದಲದಲ್ಲಿದ್ದಾರೆ. ಅದರ ಪರಿಣಾಮವೇ ಇವತ್ತು ಕಲಬುರಗಿಯ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ವ್ಯಾಪಕ ಪ್ರಮಾಣದಲ್ಲಿ ಕಂಡುಬರ್ತಾ ಇದೆ. ಇದು ಕಲಬುರಗಿಯ ಜೇವರ್ಗಿ ರಸ್ತೆಯಲ್ಲಿರುವಂತಹ ಫ್ಯೂವಲ್ ಪಾಯಿಂಟ್ ಪೆಟ್ರೋಲ್ ಬಂಕಿನ ಪರಿಸ್ಥಿತಿ. ಆದರೆ ಇನ್ನು ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಬಂಕ್ ಅವರು ಬಂದ್ ಮಾಡಿದ್ದಾರೆ. ಹಾಗಾದರೆ ಅವು ಯಾವುವು, ಎಲ್ಲಿದ್ದಾವೆ, ಅಲ್ಲಿನ ವಾತಾವರಣ ಹೇಗಿದೆ ನೋಡ್ಕೊಂಡು ಬರೋಣ, ನಮ್ಮ ಜೊತೆ ಬನ್ನಿ. ಈಗ ನಾವಿರುವಂಥದ್ದು ಅದೇ ಜೇವರ್ಗಿ ರಸ್ತೆ, ಏನೊಂದು ರೆಡ್ಡಿ ಪೆಟ್ರೋಲ್ ಬಂಕ್ ಅನ್ನುವಂಥ ಮುಂಭಾಗದಲ್ಲಿದ್ದೀವಿ. ಇದು ಕಲಬುರಗಿಯ ಜೇವರ್ಗಿ ರಸ್ತೆಯಲ್ಲಿರುವಂತಹ ರೆಡ್ಡಿ ಪೆಟ್ರೋಲ್ ಬಂಕ್. ಈ ಪೆಟ್ರೋಲ್ ಬಂಕನ್ನು ಬಂದ್ ಮಾಡಲಾಗಿರುವಂಥದ್ದು, ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿರುವಂಥದ್ದು. ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿ ಬ್ಯಾರಲ್ಗಳನ್ನು, ಖಾಲಿ ಬ್ಯಾರಲ್ಗಳನ್ನು ಈ ರೀತಿ ಇಡುವ ಮೂಲಕ ಇಲ್ಲಿ ಒಳಗಡೆ ಯಾರಿಗೂ ಕೂಡ ಪ್ರವೇಶಕ್ಕೆ ಅವಕಾಶ ಇಲ್ಲದೇ ಇರುವ ನಿಟ್ಟಿನಲ್ಲಿ ಈ ಬಂಕ್ ಓನರ್ ಅವರು ಒಂದು ಕ್ರಮ ಕೈಗೊಂಡಿರುವಂಥದ್ದು. ಜೊತೆಗೆ ಇಡೀ ಪೆಟ್ರೋಲ್ ಬಂಕ್ ಖಾಲಿ ಹೊಡಿತಾ ಇರೋದನ್ನು ಕಾಣ್ಬೋದಾಗಿದೆ. ಇಲ್ಲಿ ಯಾರೊಬ್ಬರಿಗೂ ಕೂಡ ಪೆಟ್ರೋಲ್ ಹಾಕ್ತಾ ಇಲ್ಲ, ಡೀಸೆಲನ್ನು ಹಾಕ್ತಾ ಇಲ್ಲ. ಒಂದು ಕಡೆ ಕಲಬುರಗಿಯ ಜಿಲ್ಲಾಧಿಕಾರಿಯವರ ಆದೇಶದ ಪ್ರಕಾರ ಎಸೆನ್ಸಿಯಲ್ ಇರುವಂಥವರಿಗೆ, ಸರ್ಕಾರಿ ನೌಕರಸ್ಥರಿಗೆ ಮತ್ತು ಮಾಧ್ಯಮದವರಿಗೆ, ಪೊಲೀಸರಿಗೆ, ವೈದ್ಯಕೀಯ ವೃತ್ತಿನಲ್ಲಿರುವಂಥವರಿಗೆ ಪೆಟ್ರೋಲ್ ಡೀಸೆಲ್ ಸರಬರಾಜು ಮಾಡಬೇಕು ಅನ್ನುವಂತಹ ಸ್ಪಷ್ಟ ನಿರ್ದೇಶನ ಇದ್ದಾಗಲೂ ಕೂಡ ಈ ಪೆಟ್ರೋಲ್ ಬಂಕ್ನಲ್ಲಿ ಯಾರೊಬ್ಬರಿಗೂ ಕೂಡ ಪೆಟ್ರೋಲ್ ಸರಬರಾಜು ಮಾಡ್ತಾ ಇಲ್ಲ. ಇಲ್ಲಿ ಸರ್ಕಾರಿ ನೌಕರರು ಸೇರಿದಂತೆ ಒಂದಿಷ್ಟು ಎಸೆನ್ಸಿಯಲ್ ಇರುವಂತಹ ಉದ್ಯೋಗಿಗಳು ಕೂಡ ಇಲ್ಲಿ ಬಂದು ನಿಂತಿದ್ದಾರೆ ಪೆಟ್ರೋಲನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ತಮ್ಮ ಬೈಕಿಗೆ. ಅವರಿಗೂ ಕೂಡ ಇಲ್ಲಿ ಅವಕಾಶ ಇಲ್ಲ, ಹಾಗಾಗಿ ಒಂದು ರೀತಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಸ್ಟಾಫ್ ಆಸ್ ಎ ಸ್ಟಾಫ್ ನರ್ಸ್ ಅಂತ ಹೇಳಿ ಕರೋನಾ ಡ್ಯೂಟಿ ಸಲುವಾಗಿ ನಮ್ಗೆ ಹಾಕಿರೋದು, ನಾನು ಅದು ಕೋವಿಡ್ 19 ಅಂತ ಡ್ಯೂಟಿಯನ್ನು ಮಾಡ್ತಿರೋದು. ಅದ್ರ ಸಲುವಾಗಿ ಲೆಟರ್ ತಂದು ಕೊಟ್ಟರು, ಈಗೇನಾದ್ರು ಬೆಳಿಗ್ಗೆ ಬರೀ ಬೆಳಿಗ್ಗೆ ಹಾಕ್ತೀವಿ ಅಂತ ಹೇಳಿದ್ವಿ. ಈಗ ಬೆಳಿಗ್ಗೆ ಬಂದು ವಿತ್ ಯೂನಿಫಾರ್ಮ್ ಮತ್ತೆ ಲೆಟರ್ ತೊಗೊಂಡ್ಬಂದ್ರೆ ಇವಾಗ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಒಟ್ಟಾರೆ ಕಲಬುರಗಿನಲ್ಲಿ ಈ ಪೆಟ್ರೋಲ್ ಡೀಸೆಲ್ಗಾಗಿ ಒಂದು ರೀತಿ ಗೊಂದಲದ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಮುಗಿಬಿದ್ದು ಪೆಟ್ರೋಲ್ ಡೀಸೆಲನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ಇನ್ನು ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ಖಾಲಿ ಹೊಡಿತಾ ಇದೆ, ಪೆಟ್ರೋಲ್ ಬಂಕ್ನವರು ಪೆಟ್ರೋಲ್ ಡೀಸೆಲ್ ಸರಬರಾಜು ಮಾಡ್ತಾನೆ ಇಲ್ಲ, ಇಡೀ ಬಂಕನ್ನು ಲಾಕ್ಡೌನ್ ಮಾಡಲಾಗಿದೆ. ಒಟ್ಟಾರೆ ಕಲಬುರಗಿ ಜಿಲ್ಲಾಧಿಕಾರಿಯವರ ಈ ದ್ವಂದ್ವ ನಿಲುವಿನಿಂದಾಗಿ ಕಲಬುರಗಿಯಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ.